ಬೆಳಗಾವಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಅವರ ಪ್ರಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಧವಾರ ಭರ್ಜರಿ ಮತಯಾಚನೆ ಮಾಡಿದರು. ಚಿಕ್ಕೋಡಿಯ ಆಡಿ ಹೈಸ್ಕೂಲ್ ಮೈದಾನದಲ್ಲಿ 50 ರಿಂದ 65000 ಮತದಾರರ ಉಪಸ್ಥಿತಿಯಲ್ಲಿ ನಡೆದ ಮತಯಾಚನೆ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯದ ಬಗ್ಗೆ ಸಾವಿರಾರು ಜನರ ಚಪ್ಪಾಳೆಯಿಂದಲೇ ಅರ್ಥವಾಗುತ್ತದೆ. ಕ್ಷೇತ್ರದಲ್ಲಿ ತಂದೆ ಮಗ ಮಾಡಿರುವ ಅಭಿವೃದ್ಧಿ ಕಾರ್ಯ ಜನರು ನೀಡುವ ಫಲಿತಾಂಶ ಎಂದರು. ತಂದೆ ಮಕ್ಕಳ ಅಭಿವೃದ್ಧಿ ಕಾರ್ಯವೇ ಗಣೇಶ್ ಹುಕ್ಕೇರಿ ಅವರ ಆಯ್ಕೆಗೆ ಶ್ರೀರಕ್ಷೆ. ಮಲ್ಲಿಕಾರ್ಜುನ್ ಖರ್ಗೆ ಅಭಿಮತ. ಹೌದು, ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಅವರ ಪ್ರಚಾರಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಧವಾರ ಭರ್ಜರಿ ಮತಯಾಚನೆ ಮಾಡಿದರು. ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ 50 ರಿಂದ 60 ಸಾವಿರ ಮತದಾರರ ಉಪಸ್ಥಿತಿಯಲ್ಲಿ ನಡೆದ ಮತಯಾಚನೆ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯದ ಬಗ್ಗೆ ಸಾವಿರಾರು ಜನರ ಚಪ್ಪಾಳೆಯಿಂದಲೇ ಅರ್ಥವಾಗುತ್ತದೆ. ಕ್ಷೇತ್ರದಲ್ಲಿ ತಂದೆ ಮಗ ಮಾಡಿರುವ ಅಭಿವೃದ್ಧಿ ಕಾರ್ಯ ಜನರು ನೀಡುವ ಫಲಿತಾಂಶ ಎಂದರು. ಈ ಬಾರಿ ರಾಜ್ಯದಲ್ಲಿ 100ಕ್ಕೆ 100% ಕಾಂಗ್ರೆಸ್ ಸರ್ಕಾರವಾಗುತ್ತದೆ ಎಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಕ್ಷೇತ್ರದ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅವರು ಕೈಗೊಂಡ ಮಹಾಲಕ್ಷ್ಮಿ ಏತ್ ನೀರಾವರಿ ಯೋಜನೆ ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ಹಲವಾರು ಯೋಜನೆಗಳನ್ನು ತಂದು ಪರಿಸರ ಸುಜಲಾಂ ಸಫಲಾಂ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಇದುವರೆಗೆ ಕ್ಷೇತ್ರದಲ್ಲಿ ಪೂರ್ಣಗೊಳಿಸಿದ ಕಾಮಗಾರಿಗಳ ಕುರಿತು ವಿವರಿಸಿ ಮತ್ತೊಮ್ಮೆ ಗಣೇಶ್ ಹುಕ್ಕೇರಿಗೆ ಮತ ಹಾಕಿ ಜನರ ಸೇವೆಗೆ ಅವಕಾಶ ನೀಡಬೇಕೆಂದರು. ಮಹಾರಾಷ್ಟ್ರದಲ್ಲಿಯೂ ಹೀಗೆ ಮಾಡಿದ್ರು, ಕರ್ನಾಟಕದಲ್ಲಿ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಮಣಿಪುರದಲ್ಲಿ ಮಾಡಿದ್ರು, ಗೋವಾದಲ್ಲಿ ಮಾಡಿದ್ರು, ಎಲ್ಲ ಕಡೆ ಅವ್ರ ಕೆಲಸ ಏನಂದ್ರೆ ಬಹುಮತ ಬರಲಿಲ್ಲ ಅಂದ್ರೆ ಸ್ವಲ್ಪ ಅಲ್ಪಮತದಲ್ಲಿ ಸರ್ಕಾರ ಇದ್ರೆ ಅವರನ್ನ ತೆಗೆದುಕೊಳ್ತಕ್ಕಂಥದ್ದು ಅವರನ್ನ. ಮತ್ತು ಇವತ್ತಿನ ಸರ್ಕಾರ ಮೊದಲ ಯಾಕಿತ್ತು ಅಂದರೆ, ನನಗೆ ಈಗ 52 ವರ್ಷ ಆಯಿತು ಈಗ, ಲೇಕಿನ್ ಯಾವ ಬಿಜೆಪಿ ಸರ್ಕಾರಕ್ಕೂ ಖಿಲಾಂಗ. ಯಾಕಂದ್ರೆ 40% ಕರಪ್ಷನ್ ಇದೆ ಅಂತ ಹೇಳಿ ಕಾಂಟ್ರಾಕ್ಟರ್ಗಳು ಅರ್ಜಿಯನ್ನ ರಾಷ್ಟ್ರಪತಿ ಕೊಟ್ಟಿಲ್ಲ. ಆಮೇಲೆ ಪ್ರಧಾನಮಂತ್ರಿಗಳಿಗೂ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾನೆ, ಲೋಕಾಯುಕ್ತದವರಿಗೆ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಜನರಿಗೆ ಕೊಡಬೇಕು? ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. यहाँ पे उनके आने के बाद में यहाँ के वातावरण जो है पूरा चेंज हो गया है, तो इस वजह से ज़्यादा से संख्या में औरत लोगों का और महिला लोगों का और हमारे बहनों का ज़्यादा यहाँ पे आना हुआ था. इसलिए यहाँ पे अभी जो भी है ना कांग्रेस पक्ष का लीड दिख रहा है अभी फिलहाल को, तो आने वाला वक्त ही बताएगा कि कौन सा पक्ष भारी पड़ता है. इतना तो बात क्षेत्र का बंद हब ವಾತಾವರಣ ವಾತಾವರಣ ನಿಮ್ಮ ಕಣ್ಣಿಗೆ ಕಾಣ್ತಿದೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಒಂದು ಯಾವುದೇ ಸಮಾಜಕ್ಕೆ ಸೀಮಿತವಾದಂಥ ಅವರು ವ್ಯಕ್ತಿ ಅಲ್ಲ, ಇಡೀ ಸಮಾಜವನ್ನು ಒಳಗೊಂಡು ಇಡೀ ಸಮಾಜವನ್ನು ಒಗ್ಗೊಟ್ಟು ಕುರಿತಂಥ ಒಬ್ಬರು ವ್ಯಕ್ತಿಯವರು. ಅದಕ್ಕೆ ಇವತ್ತು ಈ ಕಾಂಗ್ರೆಸ್ದ ಸಮಾವೇಶನ ನೀವು ನೋಡಿದ್ದೀರಿ. ನಾಳೆ ಬರುವಂಥ 10 ತಾರೀಕಿಗೆ ನಮ್ಮ ಕ್ಯಾಂಡಿಡೇಟ್ ಆದಂಥ ಗಣೇಶ್ ಹುಕ್ಕೇರಿ ಅವರು ಬಹುಮತದಿಂದ 50,000 ಮತಗಳ ಅಂತರದಿಂದ ಆಶೆ ಬರ್ತಾರಂತೆ. ಈ ಸಂದರ್ಭದಲ್ಲಿ ಸಾಬೀರ್ ಜಮಾದಾರ್, ರಾಮಾಮಾನೆ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಚಿಕ್ಕೋಡಿ ಪುರಸಭೆ ಸದಸ್ಯರಾದ ಶ್ಯಾಮ್ ರೇವಡೆ, ಸಾಬೀರ್ ಜಮಾದಾರ್, ಮುದ್ದುರಾಜ್ ಜಮಾದಾರ್, ಗುಲಾಬ್ ಹುಸೇನ್, ಇರ್ಫಾನ್ ಬೇಫಾರಿ, ಚಿಕ್ಕೋಡಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾವಿರಾರು ಜನರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚ್ನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ವಿ
ವೀಕ್ಷಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.